ಮುಳ್ಳಯ್ಯನಗಿರಿ. ಇದು ಕರ್ನಾಟಕದ ಅತಿ ಎತ್ತರದ ಬೆಟ್ಟ. ಇದರ ಎತ್ತರ ಸುಮಾರು 1930 ಮೀಟರ್ಗಳಷ್ಟಿದ್ದು ಇದು 6330 ಫೀಟ್ಗಳಷ್ಟಿದೆ ಮತ್ತು ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಕುದುರೆಮುಖ, ಇದು ಕರ್ನಾಟಕದ ಬೆಟ್ಟಗಳಲ್ಲಿ ಒಂದು. ಇದು ಸರಿಸುಮಾರು 1894 ಮೀಟರ್ಗಳಷ್ಟು ಎತ್ತರವಾಗಿದೆ. ಇದು 6214 ಫೀಟ್ಗಳಷ್ಟಿದೆ. ಇದು ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಬಿಳಿಗಿರಿ ರಂಗನ ಬೆಟ್ಟ, ಇದರ ಎತ್ತರ ಸುಮಾರು 1816 ಮೀಟರ್ಗಳಷ್ಟಿದ್ದು ಇದು 5958 ಫೀಟ್ಗಳಷ್ಟಿದೆ. ಇದು ಕರ್ನಾಟಕದ ಎತ್ತರದ ಬೆಟ್ಟಗಳಲ್ಲಿ ಒಂದು. ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ತಡಿಯಾಂಡಮೋಲ್ ಬೆಟ್ಟ, ಇದು ಕರ್ನಾಟಕದ ಎತ್ತರವಾದ ಬೆಟ್ಟ. ಇದರ ಎತ್ತರ ಸುಮಾರು 1748 ಮೀಟರ್ಗಳಷ್ಟಿದೆ. ಇದು 5735 ಫೀಟ್ ಎತ್ತರ ಇದೆ. ಇದು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಕುಮಾರ ಪರ್ವತ, ಇದು ಕರ್ನಾಟಕದ ಎತ್ತರದ ಬೆಟ್ಟಗಳಲ್ಲಿ ಒಂದು. ಇದರ ಎತ್ತರ ಸುಮಾರು 1712 ಮೀಟರ್ಗಳಷ್ಟಿದ್ದು ಇದು 5617 ಫೀಟ್ ಎತ್ತರ ಇದೆ. ಇದು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಮರ್ತಿ ಬೆಟ್ಟ, ಇದು ಕರ್ನಾಟಕದ ಎತ್ತರದ ಬೆಟ್ಟಗಳಲ್ಲಿ ಒಂದು. ಇದು ಸರಿಸುಮಾರು 1676 ಮೀಟರ್ಗಳಷ್ಟು ಎತ್ತರವಾಗಿದ್ದು ಇದು 5499 ಫೀಟ್ನಷ್ಟಿದೆ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಕೋಟೆ ಬೆಟ್ಟ, ಇದು ಕರ್ನಾಟಕದ ಎತ್ತರದ ಬೆಟ್ಟಗಳಲ್ಲಿ ಒಂದು. ಇದರ ಎತ್ತರ ಸುಮಾರು 1620 ಮೀಟರ್ಗಳಷ್ಟು ಎತ್ತರವಾಗಿದ್ದು ಇದು 5310 ಫೀಟ್ಗಳಷ್ಟಿದೆ. ಇದು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಬ್ರಹ್ಮಗಿರಿ ಬೆಟ್ಟ, ಇದು ಕರ್ನಾಟಕದ ಬೆಟ್ಟಗಳಲ್ಲಿ ಒಂದು. ಇದರ ಎತ್ತರ ಸುಮಾರು 1608 ಮೀಟರ್ಗಳಷ್ಟಿದ್ದು ಇದು 5276 ಫೀಟ್ ಎತ್ತರವಾಗಿದೆ. ಇದು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ನಂದಿ ಬೆಟ್ಟ, ಇದು ಕರ್ನಾಟಕದ ಎತ್ತರದ ಬೆಟ್ಟಗಳಲ್ಲಿ ಒಂದು. ಇದು ಸುಮಾರು 1478 ಮೀಟರ್ ಎತ್ತರವಾಗಿದ್ದು ಇದು 4849 ಫೀಟ್ಗಳಷ್ಟಿದೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಗಂಗಾಮೂಲ, ಇದಕ್ಕೆ ವರಹ ಪರ್ವತ ಎಂದು ಕೂಡ ಹೆಸರಿದೆ. ಇದು ಕರ್ನಾಟಕದ ಬೆಟ್ಟಗಳಲ್ಲಿ ಒಂದು. ಇದರ ಎತ್ತರ ಸುಮಾರು 1458 ಮೀಟರ್ ಎತ್ತರವಾಗಿದ್ದು 4783 ಫೀಟ್ಗಳಷ್ಟಿದೆ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಹಿಮಾವದ್ ಗೋಪಾಲಸ್ವಾಮಿ ಬೆಟ್ಟ, ಇದು ಕರ್ನಾಟಕದ ಎತ್ತರ ಬೆಟ್ಟಗಳಲ್ಲಿ ಒಂದು. ಇದು ಸುಮಾರು 1450 ಮೀಟರ್ ಎತ್ತರವಾಗಿದ್ದು ಇದು 4770 ಫೀಟ್ಗಳಷ್ಟಿದೆ. ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಸ್ಕಂದಗಿರಿ ಬೆಟ್ಟ, ಇದು ಕರ್ನಾಟಕದ ಎತ್ತರದ ಬೆಟ್ಟಗಳಲ್ಲಿ ಒಂದು. ಇದರ ಎತ್ತರ ಸುಮಾರು 1450 ಮೀಟರ್ಗಳಷ್ಟಿದ್ದು ಇದು 4760 ಫೀಟ್ ಎತ್ತರವಾಗಿದೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಕೊಡಚಾದ್ರಿ ಬೆಟ್ಟ, ಇದು ಕರ್ನಾಟಕದ ಎತ್ತರದ ಬೆಟ್ಟಗಳಲ್ಲಿ ಒಂದು. ಇದರ ಎತ್ತರ ಸುಮಾರು 1343 ಮೀಟರ್ಗಳಷ್ಟಿದ್ದು ಇದು 4406 ಫೀಟ್ ಎತ್ತರವಾಗಿದೆ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಧನ್ಯವಾದಗಳು.